9ನೇ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ಚಳಿಗಾಲಕ್ಕೆ ಬಿಸಿ ಬಿಸಿ ಸ್ಪೆಷಲ್ ತೆಳುವಾಗಿರುವ ತೆಂಗಿನೆಣ್ಣೆಯ ಚಪಾತಿ ಹಾಗೂ ಮೊಟ್ಟೆ ಮಸಾಲಾವನ್ನ ಮಾಡುವ ಸ್ವಲ್ಪ ಖಾರ ಇರುವಂತಹ ಗ್ರೇವಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬಲ್ಲಾನ್ಸ್ ಕ್ಯಾಬೋಸ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೈಡ್ ಅಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ಮೊದಲಿಗೆ ಒಂದು ದೊಡ್ಡ ಬೌಲ್ ನಲ್ಲಿ ಒಂದು ಬೌಲ್ ನಷ್ಟು ಗೋಧಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಗಾಣದ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು. ಹಾಗೆ ಒಂದು ಮಿಕ್ಸ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ನೀಟಾಗಿ ನೆಡ್ ಮಾಡ್ಕೊಳ್ಳುವ ಚಪಾತಿ ಹಿಟ್ಟಿನ ಅದಕ್ಕೆ. ಎಸ್ ನೋಡಿ ಈ ತರ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲಸಿಕೊಳ್ಳುವ ಮೃದುವಾದ ತುಂಬಾ ತೆಳುವಾದ ಚಪಾತಿಗಾಗಿ ಈ ತರ ಮಾಡ್ಕೊಳ್ಳಬೇಕು. ಎಸ್ ನೋಡಿ ಈ ತರ ರೆಡಿ ಆಗಿದೆ. ಆಗ ಪುನಃ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು 2ರಿಂದ 3 ನಿಮಿಷ ನಾದಿಕೊಳ್ಳುವ. ಚಳಿಗಾಲಕ್ಕೆ ತೆಂಗಿನೆಣ್ಣೆ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸ್ಕಿನ್ ಗ್ಲೋ ಬರ್ತದೆ. ಹಾಗಾಗಿ ಈ ತರ ಒಮ್ಮೆ ಮಾಡಿ ತಿನ್ನಿ. 10 ನಿಮಿಷ ಇದನ್ನು ಮುಚ್ಚಿಡ್ತೇನೆ. 10 ನಿಮಿಷದ ನಂತರ ಪುನೊಮ್ಮೆ ನಾದಿಕೊಳ್ಳುವ. ಎಸ್ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನಿಮ್ಮೆ ಹಣ್ಣಿನ ಗಾತ್ರದ ಹಿಟ್ಟನ್ನು ಸೆಪರೇಟ್ ಮಾಡ್ಕೊಂಡು ಮಣೆಯ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕೊಂಡು ಇದನ್ನು ಲಟ್ಟಿಸಿಕೊಳ್ಳುವ. ಸ್ವಲ್ಪ ಎಣ್ಣೆಯನ್ನು ಹಾಕಿದೆ ನೋಡಿ, ಯಾವ ಥರ ನಾನು ಇದನ್ನು ಲಟ್ಟಿಸ್ಕೊಳ್ತೇನೆ ಅಂತ, ಫ್ಲ್ಯಾಟ್ ಮಾಡ್ಕೊಳ್ತೇನೆ ಅಂತ. ಪೂರಿ ಗಾತ್ರಕ್ಕೆ ರೆಡಿ ಮಾಡಿದ ನಂತರ ಪುನಃ ಒಮ್ಮೆ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ತ್ರಿಕೋನಾಕಾರಕ್ಕೆ ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೊಮ್ಮೆ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ದೊಡ್ಡದು ಮಾಡ್ತಾ ಇರುವ. ಎಸ್ ಎಷ್ಟು ನಮ್ಮಿಂದ ಇದನ್ನು ತೆಳು ಮಾಡಲಿಕ್ಕಾಗ್ತದೆ ಆ ಥರ ಮಾಡ್ಕೊಳ್ಬೋದು, ಯಾಕಂದರೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ ನಾವು. ಕಲಿಸುವಾಗ ಸಹ ಹಿಟ್ಟಿಗೆ ಎಣ್ಣೆಯನ್ನು ಆ್ಯಡ್ ಮಾಡಿರ್ತೇವೆ. ತೆಂಗಿನೆಣ್ಣೆಯ ಫ್ಲೇವರೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೂ ಆ ಘಮಘಮ ಅರೋಮಾ ಸಖತ್ತಾಗಿರ್ತದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಂತರ ಇದನ್ನು ಬಿಸಿಯಾದ ತವದ ಮೇಲೆ ತೆಂಗಿನ ಎಣ್ಣೆಯನ್ನೇ ಸ್ಪ್ರಿಂಕಲ್ ಮಾಡಿಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ. ಕಾಯಿಸುವಾಗಲಿ ಲಟ್ಟಿಸುವಾಗಲಿ ಆ ತೆಂಗಿನೆಣ್ಣೆಯ ಘಮಘಮ ಪರಿಮಳ ಇವಾಗಲೇ ತಿನ್ನುವ ಅಂತ ಅನಿಸ್ತಾ ಇದೆ. ಎಸ್ ಈಗ ಚಪಾತಿ ಕಾದ ನಂತರ ಒಂದು ಮಿಕ್ಸರ್ ಜಾರಿಗೆ 3 ಗಾಟಿಮೆಣಸು, 4ರಿಂದ 5 ಬೆಳ್ಳುಳ್ಳಿ, 1 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಎಗ್ ಕರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದನ್ನು ಬೇಕಿದ್ದಷ್ಟು ನೀರನ್ನು ಹಾಕ್ಕೊಳ್ಳಿ, ಅಥವಾ ಹಾಕ್ಕೊಳ್ಳದೆ ಸಹ ಇದನ್ನು ರುಬ್ಕೊಳ್ಬೋದು. ರುಬ್ಬಿ ಅದನ್ನು ತೆಗೆದಿಟ್ಟೆ. ಈಗ ಅದೇ ಮಿಕ್ಸಿಗೆ 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ನುಣ್ಣಗೆ ರುಬ್ಕೊಳ್ತೇನೆ, ಟೊಮೆಟೊ ಪ್ಯೂರಿ. ನಂತರ ಒಂದು ಬಿಸಿಯಾದ ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಂಡು ಹೋಲ್ ಸ್ಪೈಸಸನ್ನು ಹಾಕ್ಕೊಂಡೆ. 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಳ್ಳುವ ಇದನ್ನು. ನಂತರ ಅದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಈರುಳ್ಳಿಯ ಮಿಶ್ರಣ. ಎಸ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ಕಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡುವಾಗಲೇ ನಾವು ಹಾಕಿದ್ದೇವೆ. ಈಗ ಟೊಮೆಟೊ ಮಿಶ್ರಣವನ್ನು ಹಾಕ್ಕೊಳ್ಳುವ, ಪ್ಯೂರಿಯನ್ನು 1 ಮಿಕ್ಸ್. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ. ಎಸ್ ಸ್ವಲ್ಪ ಖಾರನೇ ಇರಬೇಕು ಈ ರೆಸಿಪಿ, ಚಳಿಗಾಲದ ರೆಸಿಪಿ ಆದ್ದರಿಂದ.
ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹೋಲ್ ಸ್ಪೈಸಸ್ಸನ್ನು ನಾವು ಆಲ್ರೆಡಿ ಆ್ಯಡ್ ಮಾಡಿದ್ದೇವೆ ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಗ ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ಳುವ ಹಸಿವಾಸನೆ ಎಲ್ಲ ಹೋಗಿ ತುಂಬಾನೇ ಚೆನ್ನಾಗಿ ಗಮಗಮ ಅಂತಿದೆ ಇದು ಮಿಕ್ಸ್ ಮಾಡಿದ ನಂತರ ಬೇಯಿಸಿಟ್ಟ 4 ಮೊಟ್ಟೆಗಳನ್ನು ಹಾಕಿದೆ ನೀವು ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ಮೊಟ್ಟೆ ಅಥವಾ ಮಸಾಲಾವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಹುದು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಪೈಸಿಯಾಗಿರುವ ಮೊಟ್ಟೆ ಮಸಾಲ ರೆಡಿಯಾಗಿದೆ ಬಿಸಿ ಬಿಸಿ ತೆಂಗಿನೆಣ್ಣೆಯ ಚಪಾತಿ ಹಾಗೂ ಈ ಕರಿ ಜೊತೆ ಟೇಸ್ಟ್ ಮಾಡ್ಕೊಂಡು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್